ಈಗ ಪಟ್ಟ ಎಲ್ಲ ಬಿಚ್ಚಿದಾಯ್ತು ಹಗ್ಗ, ಇದು ಟಾರ್ಪಲ್ ಎಲ್ಲ ನೋಡಿ, ಇದು ಟೈಲ್ಸ್ ವೈಟು ಎಲ್ಲ ಈ ತರ. ಅಲ್ಲಿ ಬೆಂಗಳೂರಿಂದ ಬಂದಿರೋದು, ಇದು ಬೆಂಗಳೂರಿಂದ ಇಲ್ಲಿ ಹೈದರಾಬಾದ್ಗೆ ಬಂದಿರೋದು ಲೋಡು. ಇಲ್ಲೆಲ್ಲ ಆಲ್ರೆಡಿ ಇದೆಲ್ಲ ಇದೆಯಲ್ವಾ, ಅದಕ್ಕೆ ವೈಟದು ಖಾಲಿ ಆಗಿದೆ, ಅದಕ್ಕೆ ಅದು ವೈಟದು ಹಾಕ್ಸಿದ್ದಾರೆ. ನೋಡಿ ಅವರೆಲ್ಲ ಬಂದಿದ್ದಾರೆ, ಇನ್ನು ಒಂದು ಹಾಫ್ ಆನ್ ಅವರ್ ಎಲ್ಲ ಖಾಲಿ ಆಗ, ಹಾಫ್ ಆನ್ ಅವರ್ ಆಗ್ಬೋದು, ಒನ್ ಅವರ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಅನ್ಲೋಡ್ ಎಲ್ಲ ಈಗ ಜಸ್ಟ್ ಮುಗೀತು, ಈಗ ಅದು ಬೇರೆ ಅನ್ಲೋಡ್ ಮುಗಿದು ಹತ್ತತ್ರ ಆಯಿತು, ಒಂದು 3 ಅವರೇ ಆಯಿತು. 10:30 ನಾವು ಅಲ್ಲೇ, ಈಗ ನೋ ಎಂಟ್ರಿ ಅಲ್ವಾ, ಅದರಿಂದ 10:30 ನಾವು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಈಗ 10:40 ಟೈಮು, ಅದರಿಂದ ಈಗ ತಾನೇ ಜಸ್ಟ್ ಬಿಟ್ವಿ. ಇನ್ನು ಮತ್ತೆ ಅಲ್ಲಿ ಎಲ್ಲಾದರೂ ಮುಂದೆ ಏನಾದರೂ ಪೊಲೀಸು ನೋ ಎಂಟ್ರಿ ಅಂತ ಹೇಳ್ಬಿಟ್ಟು ಏನಾದರೂ ಹಿಡ್ದುಬಿಟ್ರೆ ಸುಮ್ಮನೆ ತಲೆನೋವು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲೋ ಈಗ ಇಷ್ಟೊತ್ತು ವೆಯ್ಟ್ ಮಾಡಿದ್ವಿ ಅಲ್ಲಿ. ಈಗ ಟೈಮ್ 10:40, ಅದರಿಂದ ಈಗ ಬಿಡ್ತಾ ಇದ್ವಿ. ಇನ್ನು ಬೇರೆ ಕಡೆ ಹೋಗಿ ಲೋಡ್ ಹೋಗ್ಬೇಕು, ಈಗ ಲೋಡಿಂಗು ಪಾಯಿಂಟು ಅದೆಲ್ಲ ಹೇಳಿದ್ರು ಬೇರೆ ಪ್ಲೇಸು, ಬಟ್ ಅದು ಜಡ್ಜ್ ಎಲ್ಲ ಏನೋ ಹೇಳಿದ್ರು, ಬಟ್ ಅರ್ಥ ಆಗಲಿಲ್ಲ ಊರ ಹೆಸರು ನನಗಂತೂ. ಅಲ್ಲಿ ಇನ್ನೂ ಈ ಹೈವೇ ಕ್ರಾಸ್, ಈ ಹೈವೇ ಅಲ್ಲ ಸಿಟಿ ಕ್ರಾಸ್ ಆಗೋಷ್ಟೊತ್ತಿಗೆ ಇನ್ನೂ ಒಂದು 6 ಕಿಲೋಮೀಟರ್ ಏನಿದೆ ಸಿಟಿ ಕ್ರಾಸ್ ಆಗೋರು. ಹೈದರಾಬಾದ್ ಸಿಟಿ ತುಂಬ ದೊಡ್ಡದಾಗಿದೆ, ಹೈದರಾಬಾದ್ ಸಿಟಿ ನಾನು ಅನ್ಕೊಂಡಿದ್ದಕ್ಕಿನ್ನ ಪರವಾಗಿಲ್ಲ, ತುಂಬ ದೊಡ್ಡದಾಗೇ ಇದೆ. ನಾನು ಅಂದ್ಕೊಂಡಿದ್ದೆ ಒಂದು ಸ್ವಲ್ಪ ಚಿಕ್ಕದಾಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಸಿಟಿ ಕ್ರಾಸ್ ಆಗಿಬಿಟ್ಟು ಜಸ್ಟ್ ಮುಂದೆ ಬರ್ತಾ ಇದ್ದಂಗೆ ಅಲ್ಲೇ. ಸಿಟಿ ಔಟ್ಸ್ಕರ್ಟ್ಸಲ್ಲೇ ಈಗ ರೈಟ್ ತೊಗೊಬೇಕು, ರೈಟ್ ತೊಗೊಂಡ್ರೆ ಇಲ್ಲಿ ಮುಂದೆ ಹೋದರೆ ಅಲ್ಲಿ ಐರನ್ ಫ್ಯಾಕ್ಟ್ರಿ ಇದೆ ಅಂದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ಪಾರ್ಕ್ ಮಾಡ್ಕೊಂಡು ಏನಾದರೂ ಇಲ್ಲೇ ಅಷ್ಟೊತ್ತು ಮಲ್ಕೊಂಡು ಮತ್ತು ಇನ್ನೂ ಎಷ್ಟೊತ್ತು ಇದಾಗುತ್ತೋ ಫೋನ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಅದೇ ರೋಡಲ್ಲೇ ಮುಂದೆ ಬಾ ಅಂತ ಹೇಳಿದ್ರು. ಮತ್ತು ಹಂಗೆ ಹೋಗಿ ಲೋಡಿಗೆ ಬಂದಾಗಿಂದ ಇದೇ ಫಸ್ಟ್ನೇ ರೈಲ್ವೆ ಗೇಟು ನಾನು, ಅಂದರೆ ಫಸ್ಟ್ನೇ ರೈಲ್ವೆ ಕ್ರಾಸ್ ಮಾಡ್ತಾಯಿರೋದು ಫಸ್ಟು. ಲಾರಿ ಈಗ ಜಸ್ಟ್ ಈಗ ಬರ್ತಾ ಇದ್ದೆ, ಹಿಂಗೆ ಬಿತ್ತು ರೈಲ್ವೆ ಗೇಟ್ ಬಿತ್ತು. ಅವನೇ ಇವನೇ ಒಂದು ಅಲ್ಲಿ ನಿಂತಿದ್ದಾನಲ್ವ ಅಟ್ಟಿ ಇವನು, ಅವನು ಹೇಳ್ದ ಲಾ ಇದು ನೋಡಿ ಟ್ರೈನ್ ನೋಡಿ 80-90 ಆ ಸ್ಪೀಡಲ್ಲಿ ಹೋಗ್ತಾಯಿದೆ, ಸಿಕ್ಕಾಬಡ್ಡೆ ಸ್ಪೀಡು, ಏನು ಸ್ಪೀಡಲ್ಲಿ ಹೋಗ್ತಾಯಿದೆ ನೋಡಿ. ಅದು ಕಣ್ಣು ಮುಚ್ಕೊಂಡು ತಿಳಿಸ್ಕೊ ಎಷ್ಟು ಸ್ಪೀಡಾಗಿ ಹೋಗ್ತಾಯಿದೆ ಟ್ರೈನ್ ಮಾತ್ರ. ಅದು ಎಷ್ಟು ಮೈಲೇಜ್ ಕೊಡೋದು ಟ್ರೈನು, ಈ ಒಂದು ಕಿಲೋಮೀಟರ್ಗೆ 7 ಲೀಟ್ರ್ ಡೀಸೆಲ್ ಏನು ಬೇಕಂತ ಅದ್ರಿಗೆ, ನಾನು ಕೇಳಿದ್ದು ಮಟ್ಟಿಗೆ ಐಡಿಯಾ ಇಲ್ಲ ನನಗೂ ನೋಡಿ. ಈಗ ಬಿಡ್ತಾ ಇದ್ದಂಗೆ ಈಗ ಲಾರಿಗಳು ಹೋಗುತ್ತೆ, ಲಾರಿ ನಮ್ಮದೇ ಫ್ರಂಟಲ್ಲಿರೋದು, ನಮ್ಮ ಮುಂದೆ ಯಾವ ಗಾಡಿನೂ ಇಲ್ಲ ನೋಡಿ. ಅವರು 2-ವೀಲರ್ಸ್ ಎಲ್ಲ ಬಂದು ನೋಡಿ ಅಡ್ಡ ಹಾಕೊಂಬಿಟ್ಟೆ, ಇವ್ನು ಆಟೋವನ್ನು ಬಂದ ನೋಡಿ ನಮ್ಗೆ ಅಡ್ಡ ಹಾಕದ, ಇವನು ಈ ಆಟೋನು ಸಂಧಿಯಲ್ಲೇ ದೂರ್ಕೊಂಡು ಹೋಗ್ತಾ ಇದ್ದಾನೆ. ಈ ಥರ ಸಿಕ್ಕಾಪಟ್ಟೆ ಆತರ ಪಡ್ತಾರೆ ಜನ, ಏನಾದರೂ ಈ ಥರ ಅಕಸ್ಮಾತ್. ಈಗ ಅವ್ರದ್ದೇನೋ ಚಿಕ್ಕ ಗಾಡಿ ಬೇಗ ಉಸ್ಕೊಂಬಿಡ್ತಾರೆ, ಮತ್ತೇನಾದರೂ ಇಮಿಡಿಯೇಟ್ಲಿ ಇನ್ನೊಂದು ಟ್ರೈನ್ ಏನಾದರೂ ಬರೋತಾರೆ ಇದ್ದರೆ ಗೇಟ್ ಏನಾದರೂ ಕ್ಲೋಸ್ ಮಾಡ್ತಾಯಿದ್ರೆ. ಈ ಗಾಡಿ 10 ಏಜ್ ಗಾಡಿ, ಈ ಥರ ಲೋಡ್ ಇರೋ ಗಾಡಿ, ಮತ್ತು ಯಾವ ಥರ ಸೈಡ್ಗೆ ಹೇಳ್ಕೊಳೋಕ್ಕಾಗುತ್ತೆ ಏನಾಗುತ್ತೆ ಅವರು ನೋಡಿ. ಮತ್ತು ಇಲ್ಲಿ ಮುಂದೆ ಬರ್ತಿದ್ದಂಗೆ ಇಲ್ಲಿ 2-ವೀಲರನ್ನು ಅಲ್ಲಿ ಹಾಕ್ಬಿಟ್ಟು ಅಲ್ಲೇ ರೋಡಲ್ಲಿ ಆರನ್ ನೋಡಿತಾಯಿದ್ರು ಅಲ್ಲೇ ಹಾಕ್ಬಿಟ್ಟು ಗಾಡಿನ ಅಲ್ಲಿ ಮುಂದೆ ಗಡೆ ಹಣ್ಣುಗಳು ತೊಗೊಂತ ಇದ್ದಾನೆ ಅವನು, ಅವನೆಂತ ಅವನಿರ್ಬೋದು ನೋಡಿ. ಈ ಥರ ಟ್ರಾಫಿಕ್ ಅನ್ನೋದು ರೈಟ್ ಸೈಡು ಅಷ್ಟೇ, ಟ್ರಾಫಿಕ್ ಸಿಕ್ಕಾಪಟ್ಟೆ ದೂರನೂ ಇದಾಗ್ಬಿಟ್ಟಿದೆ ಟ್ರಾಫಿಕ್ ನೋಡಿ. ಹತ್ತಿರ ಒಂದು 1/2 ಕಿಲೋಮೀಟ್ರು ಇಲ್ಲಿ ಗಾಡಿಗಳು ಪಾಸ್ ಆಗ್ತಾ ಇದ್ರು, ಆದ್ರೂ ಸ್ವಲ್ಪ ಒಂದು 1/2 ಕಿಲೋಮೀಟರ್ ಆದರೂ ಜಾಮ್ ಆಗ್ಬಿಟ್ಟಿದೆ ಎಲ್ಲ ನೋಡಿ. ಲಾರಿಗಳು ನೋಡಿ ಯಾವ ಥರ ನಿಂತಿದೆ, ಸುಮಾರು ಒಂದು 1/2 ಕಿಲೋಮೀಟರ್ ನಿಂತಿದೆ ಈಗ ಇದೇ ಥರನೇ. ಈ ಲಾರಿ ಅವ್ನು ನೋಡಿ ಫೋನ್ ನೋಡ್ಕೊಂಡೇ ಇದೋಗಿದ್ದಾನೆ, ಅಲ್ಲಿ ನೋಡ್ತಾ ಇದ್ದೀವಿ ಅವನು ಮುಂದೆಗಡೆ ಗಾಡಿಗಳು ಹೋಗ್ತಾ ಇದ್ರು ಫೋನ್ ನೋಡ್ಕೊಂಡು ಇದೋಗ್ಬಿಟ್ಟಿದ್ದಾನೆ. ಇನ್ನು ಆಲ್ಮೋಸ್ಟು ಇನ್ನೇನು ನಾವು ಬಂದ್ಬಿಟ್ವಿ ಲೋಡ್ ಇದ್ರ ಹತ್ರ. ನಾ ಶ್ರೀನಗರ 2597 ಮತ್ತು ನಿಜಾಮಾಬಾದ್ ಬಂದು 140 ಆ ಥರ ಇದೆ. ಬಿಸಿಲು ತುಂಬ ಓವರ್ ಇದೆ, ಬಿಸಿಲಿರೋದ್ರಿಂದ ಬಾದಾಮ್ ಜ್ಯೂಸ್ ತೊಗೊಂಡು ಈಗ ನಾನು ಮತ್ತು ಅವರು ತೊಗೊಂಡು ಬಾದಾಮ್ ಜ್ಯೂಸ್ ತೊಗೊಂಡು ಒಂದು ಬಾದಾಮ್ ಜ್ಯೂಸ್ ಥರ ಐಸ್ ಕ್ರೀಮ್, ಅದು ಜ್ಯೂಸು ಅಲ್ಲ ಐಸ್ ಕ್ರೀಮ್ ಅಲ್ಲ, ಆ ಥರ ಇದೆ. ಕುಡಿಬೋದು ಹಾಗೆ ಇದು ಮಾಡ್ಕೊಬೋದು ಆ ಥರ ಇದೆ, ಅದರಿಂದ ಅದು ಬಾದಾಮ್ ಜ್ಯೂಸ್ ಅಂತ ಹೇಳ್ತಾ ಇದ್ದೀನಿ. ಈಗ ಕಂಪ್ನಿ ಇಲ್ಲಿ ರೈಟ್ ಸೈಡ್ ಕಾಣಿಸ್ತಿದ್ವಲ್ಲ, ಕಂಪ್ನಿ ಹತ್ತತ್ರ ಬಂದ್ಬಿಟ್ಟಿದ್ವಿ. ಕಂಪ್ನಿ ಹತ್ರ ಅಂದರೆ ಆಲ್ಮೋಸ್ಟ್ ಅಲ್ಲಿಂದ ನಾವು ಸಿಟಿ ಔಟ್ಸ್ಕರ್ಟ್ಸಿಂದ ಒಂದು 20 ಕಿಲೋಮೀಟ್ರ್ 20 ಒಂದು 15-20 ಕಿಲೋಮೀಟ್ರ್ವರೆಗೂ ಬಂದಿದ್ದೀವಿ. ರೈಟ್ ಸೈಡಲ್ಲಿ ಕಾಣಿಸ್ತಿದ್ವಲ್ವ, ಇದೇ ಕಂಪ್ನಿ ಗೇಟು, ಇಲ್ಲೇ ಎಂಟ್ರಿ ಇರೋದು, ಕಂಪ್ನಿ ಒಳಗಡೆ ಇಲ್ಲೇ ಎಂಟ್ರಿ ಕೊಡಬೇಕು ಲಾರಿ ಬರ್ತಾ ಇದೆಯಲ್ವ. ಇನ್ನು ಐರನ್ ರೋಡು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಎಲ್ಲ ಫುಲ್ ನೋಡಿ ಇದೇ ಥರ ಐರನ್ನೇ ಎಲ್ಲ ಅಂದರೆ ಇದು ನಮಗೆ ಲಾರಿಗೆ ತಕ್ಕಂತೆ ಹಾಕೋದು ಅವರೆಲ್ಲ. ಲಾರಿ ಈಗ ಲಾರಿ ಸೈಜ್ ಇರುತ್ತಲ್ವ, ಈಗ ಆ 10 ವೀಲ್ಗೆ ಒಂಥರ ಸೈಜ್ ಇರುತ್ತೆ, ಮತ್ತು 14 ವೀಲು ಆ 14 ವೀಲ್ಗೆ ಒಂಥರ ಸೈಜ್ ಇರುತ್ತೆ. ಮತ್ತು ಇಲ್ಲಿ ನೋಡಿ ಐರನ್ಸ್ ಎಲ್ಲ ಅಂದರೆ ಇಲ್ಲಿ ಎಲ್ಲ ಮೆಟೀರಿಯಲ್ಸ್ ಇಲ್ಲೇ ರೆಡಿ ಆಗುತ್ತೆ, ಇಲ್ಲಿ ರೆಡಿ ಆಗಿಬಿಟ್ಟು ಮತ್ತು ಅಲ್ಲಿ ಮುಂದೆ ಕಡೆ ಅಲ್ಲಿ ಇದ್ರ ಹತ್ರ ಎತ್ಕೊಂಡು ಹೋಗ್ತಾರೆ. ಅಲ್ಲಿ ಈಗ ಹೊರಗಡೆ ನಿಂತಿದ್ವಲ್ಲ ನಾವು ತೋರಿಸಿದ್ನಲ್ಲ ಫಸ್ಟು, ಅಲ್ಲಿಗೆ ತೊಗೊಂಡೋಗಿ ಅಲ್ಲಿ
ಮೆಟಲ್ ಕಟ್ ಮಾಡ್ತಾರೆ. ಅಂದರೆ ಈಗ ಯಾವ ಥರ ಅಂದರೆ, ಈಗ ನಮ್ಮ ಗಾಡಿ 10 ವೀಲು, 10 ವೀಲ್ಗೆ ಎಷ್ಟು ಫೀಟ್ ಬೇಕು ಒಂಥರ ಐಡಿಯಾ ಇರುತ್ತಲ್ಲ ಅವ್ರಿಗೆ, ಇಷ್ಟು ಉದ್ದ ಆದರೆ ಇಷ್ಟು ಬಾಡಿ ಹೊರಗಡೆ ಬರ್ದಿರ್ತೈತೆ ಗಾಡಿ ಇದು ಲೋಡು ಅಂತ ಹೇಳ್ಬಿಟ್ಟು ಅಷ್ಟು ಇದರಲ್ಲೇ ಮಾಡ್ತಾರೆ, ಅಷ್ಟಿಗೆ ಕಟ್ ಮಾಡಬೇಕು. ಅದ್ರಗಿನ್ನ ಜಾಸ್ತಿನೂ ಕಟ್ ಮಾಡೋಗಿಲ್ಲ, ಅದ್ರಗಿನ್ನ ಕಡಿಮೆ ಕಟ್ ಮಾಡ್ತಾರೆ. ಬಟ್ ಅಲ್ಲಿ ಫಸ್ಟ್ ಆಫ್ ಆಲ್ ಇವ್ರು ಹೇಳಿರ್ತಾರಲ್ವ, ಅಂದರೆ ಕಸ್ಟಮರ್ ಹೇಳಿರ್ತಾರಲ್ವಾ ಅವ್ರಿಗೆ ಯಾವ ಸೈಜಲ್ಲಿ ಬೇಕು ಏನು ಅಂತ, ಆ ಸೈಜಲ್ಲಿ ನೋಡ್ಕೊಂಡೆ ಅವರು ಇದು ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಮುಂದೆಗಡೆ ಅಲ್ಲಿ ಫುಲ್ ಕಾರ್ನರಲ್ಲಿ ಒಂಥರ ಬೆಂಕಿ, ಅದು ಮೆಟಲ್ ಕಟ್ ಮಾಡ್ತಿರೋದು ಬೆಂಕಿ ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ, ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಿದೆ. ಬಟ್ ಅಲ್ಲಿ ನೋಡೋದಕ್ಕೆ ತುಂಬ ದೊಡ್ಡದಾಗೆ ಕಾಣಿಸ್ತಿದೆ, ಅದಾಗ ಬರ್ತಾ ಇದೆ ಆ ಥರ. ಅಂದರೆ ಅಲ್ಲಿ ಕಸ್ಟಮರ್ಗೆ ತಕ್ಕಂತೆ ಅದೆಲ್ಲ ಮೆಟೀರಿಯಲ್ಸ್ ಎಲ್ಲ ಕಟ್ ಮಾಡಿಕೊಡ್ತಾರೆ ಅವರು. ಈಗ ಅವರಿಗೆ ಲಾಂಗ್ ಬೇಕಂದರೆ ಈ ಸೈಜ್ ಬೇಕಂದರೆ ಆ ಸೈಜ್, ನಮಗೆ ಶಾರ್ಟ್ ಅಂದರೆ ಲೆಂತಿ ಬೇಡ ಶಾರ್ಟ್ ಆಗಿರಲಿ, ಕೆಲವರಿಗೆ ಶಾರ್ಟ್ ಇರಲಿ, ಕೆಲವರಿಗೆ ಒಂಥರ. ಈಗ ನಮಗೆ ಮನೆ ಕಟ್ಟೋದಕ್ಕೆ ಏನಾದರೂ ಯಾವ ಥರ ಈಗ ಏನಾದರೂ ಮನೆ ಮುಂದೆ ಏನಾದರೂ ಇದು ಮಾಡಿಸೋಕೆ ನಮಗೆ ಐಟಮ್ಸ್ ಬೇಕಾಗುತ್ತಲ್ವಾ, ಒಂದು ಉದ್ದ ಒಂದು ಮೋಟ ಆ ಥರ ಒಂಥರ, ಒಂದು ಸ್ವಲ್ಪ ಕುಳ್ಳ ಇರೋದು, ಒಂದು ಸ್ವಲ್ಪ ಹೈಟ್ ಇರೋದು, ಆ ಥರ ಇರಬೇಕಾಗುತ್ತಲ್ವಾ. ಅದನ್ನು ನೋಡಿಕೊಂಡು ಇದನ್ನೆಲ್ಲ ಮೆಟೀರಿಯಲ್ಸ್ ಎಲ್ಲ ಇವರು ಹೇಳ್ದಾಗೆ ಅವ್ರು ಕಟ್ ಅವ್ರು ಹೇಳ್ದಾಗೆ ಇವ್ರು ಕಟ್ ಮಾಡಿಕೊಡ್ತಾರೆ ನಮಗೆ. ಲೋಡೆಲ್ಲ ಆಗೋಯ್ತು ಈಗ ಎಲ್ಲ, ಅದು ಟಾರ್ಪಲ್ ಎಲ್ಲ ಕಟ್ಬಿಟ್ಟು ಹಗ್ಗ ಎಲ್ಲ ಕಟ್ಟಿದ್ದೀವಿ, ಎಲ್ಲ ರೆಡಿ ಆಯಿತು. ಇನ್ನು ಬಿಲ್ ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಟೈಮ್ ಈಗ 3 ಗಂಟೆ ಆಗಿದೆ ಟೈಮು, ಇಲ್ಲಿವರೆಗೂ ಅದು ಲೋಡ್ ಮಾಡೋದು ಅಂದರೆ ಶಿಪ್ ಬೇರೆ ಚೇಂಜ್ ಆಗೋಯ್ತು ಅದರಿಂದ ಲೇಟ್ ಆಗೋಯ್ತು. ಇನ್ನು ಲೋಡ್ ಆಯ್ತಲ್ವಾ, ಅವ್ರು ಬಿಲ್ ಬರ್ತಾನೆ ನಾವು ಹೊರಡೋದಷ್ಟೇ. ಇಲ್ಲಿ ಕತ್ಲಲ್ವಾ, ಇಲ್ಲಿ ಲೈಟ್ ಬೆಳಗ್ಗೆ ಮಾತ್ರ ಕಾಣಿಸೋದು, ಬೇಗ ಹೊರಡೋದೆ. ಇನ್ನು ತುಮಕೂರು ಹತ್ರ ಲೋಡ್ ಇರೋದು, ತುಮಕೂರಿಗೆ ಹೋಗ್ತಾ ಇರೋದು ಈಗ ಲೋಡ್ ಬಂದು. ತುಮಕೂರು ಹತ್ರ ಅಲ್ಲೆಲ್ಲೋ ಪ್ಲೇಸ್ ಹೇಳೋದು, ಯಾವುದೋ ಊರ ಹೆಸರು ಹೇಳಿದ್ರು. ಇನ್ನು ಅಲ್ಲಿಗೆ ಹೋಗಿದ್ಮೇಲೆ ನನಗೂ ಅಲ್ಲಿವರೆಗೂ ಊರ ಹೆಸರು ಗೊತ್ತಿಲ್ಲ, ಅಲ್ಲಿಗೆ ಹೋದ್ಮೇಲೆ ನನಗೂ ಗೊತ್ತೋದು. ಇನ್ನು ಲೋಡೆಲ್ಲ ಆಗಿದೆ, ಇನ್ನು ಅವರು ಒಳಗಡೆ ಇಕ್ಕಿದ್ದಾರೆ. ಬಟ್ ಬಿಲ್ ಬಂದಿಲ್ಲ, ಬಿಲ್ ಬಂದಿದ್ರೆ ಇಷ್ಟೊತ್ತಿಗೆ ಬಿಟ್ಬಿಡ್ತಾ ಇದ್ದೀವಿ. 3 ಗಂಟೆ ಆಗಿದೆ ಟೈಮ್, ಆದ್ರಲ್ಲ ಹೊರಡ್ತಾರೋದೆ ನಾವಂತೂ. ಎಲ್ಲೂ ನಿಂತ್ಕೊಳಕ್ ಹೋಗಲ್ಲ, ಯಾಕಂದರೆ ಲೋಡ್ ಅದು ಒಂಥರ ಲೋಕಲ್ ಲೋಡ್ ಅಲ್ವಾ. ಅದರಿಂದ ನೈಟೆಲ್ಲ ಬಿಲ್ಲೇ ಬರಲಿಲ್ಲ, ಅದರಿಂದ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಬಿಲ್ ಎಷ್ಟೊತ್ತು ಬರುತ್ತೋ ಗೊತ್ತಿಲ್ಲ. ಈಗ ಇನ್ನು ಟೀ ಕುಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಟೈಮ್ ಬಂದು ಈಗ 7 ಗಂಟೆ ಆಗಿದೆ ಟೈಮ್, ಇನ್ನು ಬಿಲ್ಲೇ ಬಂದಿಲ್ಲ. ಈಗ ಇಲ್ಲೇ ಇಲ್ಲೇ ಇದೆ ಟೀ, ಇನ್ನೇನು ಇಲ್ಲೇ ಟೀ ಕುಡ್ಕೊಂಡು ನೋಡಿ, ಇಲ್ಲೇ ಇದರಲ್ಲೇ ಟೀ ಕುಡ್ಕೊಂಡು. ಇನ್ನು ಎಷ್ಟೊತ್ತಾಗುತ್ತೋ ವೆಯ್ಟ್ ಮಾಡಬೇಕು. ಅದು ಲೋಡ್ ಸ್ವಲ್ಪ ಹೈಟ್ ಬಂದಿದೆ ಇವತ್ತು, ಅದರಿಂದ ಎಲ್ಲ ಟಾರ್ಪಲ್ ಎಲ್ಲ ಕಟ್ಟಿದ್ವಿ, ಎಲ್ಲ ಫುಲ್ ಪ್ಯಾಕ್ ಆಗಿದೆ. ಅದು ಆಲ್ಮೋಸ್ಟ್ 1 ಅವರ್ ಕಟ್ಟಿದ್ವಿ ಆ ಟಾರ್ಪಲ್ ಇವತ್ತು, ಯಾಕಂದರೆ ಅದರಲ್ಲಿ ಒಳಗಡೆ ಟಾರ್ಪಲ್ ಇದು ಮಾಡಿದ್ಮೇಲೆ ಇದಿರುತ್ತಲ್ವ ಆ್ಯಂಗಲ್ಸು, ಆ ಆ್ಯಂಗಲ್ಸಲ್ಲಿ ಈ ಥರ ತೋರಿಸ್ ಈ ಥರ ಆ್ಯಂಗಲ್ಸ್ ಇರುತ್ತೆ, ಅವೆಲ್ಲ ಎರ್ಜಲ್ಲಿ ಬಂದು ಮತ್ತು ಓಡಾಡೋದಕ್ಕೆ ಸ್ಟಿಕ್ ಕಟ್ ಆಗುತ್ತೆ. ಅದರಿಂದ ಸ್ವಲ್ಪ ನಿಧಾನಕ್ಕೆ 1.5 ಗಂಟೆ ಕಟ್ಟಿದ್ದಾಯ್ತು, ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಬಿಲ್ ಬಂದಿಲ್ಲ, ಬಿಲ್ ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ ಇಲ್ಲಿಂದ ನೋಡಿ. ಅಲ್ಲಿ ಸೆಕ್ಯೂರಿಟಿ ರೂಮಿಂದನೇ ಬಿಲ್ ಬರೋದು, ಬೇಗ ಬಿಲ್ ಏನಾದರೂ ಬಂದರೆ ಆದಷ್ಟು ಬೇಗ ಹೋಗೋ ಹೊರಡೋದಷ್ಟೇ, ಬಿಲ್ ಬಂದಿಲ್ಲಂತ ವೆಯ್ಟ್ ಮಾಡ್ತಿರೋದು. ಈಗ ನೋಡಿ ಅವರು ಅಲ್ಲಿದಾರಲ್ವ, ಅಲ್ಲಿ ಹೋಗ್ತಾಯಿದಾರಲ್ವ, ಅವ್ರದ್ದು ಮಂಗಳೂರು ಇದು, ಇದೇ ಗಾಡಿ ಮಂಗಳೂರಿಂದ ಬಂದಿರೋದು. ಅವ್ರಿಗೆ ಪಾಪ ಏನಂದ್ರೆ ಏನೂ ಗೊತ್ತಾಗ್ತಾ ಇಲ್ಲ ಗೈಸ್. ಪಾಪ ಅವರು ಎಲ್ಲ ಲೋಡೆಲ್ಲ ಮಾಡ್ಕೊಂಡ್ರು, ಬಟ್ ಅವ್ರು ಟಾರ್ಪಲ್ ಹೆಂಗೆ ಕಟ್ಟಲ್ಲ, ಯಾಕಂದರೆ ಇದಲ್ಲ ಐರನ್ ಅಲ್ವಾ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೋಡಿ ಅವ್ರದ್ದು ಪಂಚರ್ ಬೇರೆ ಆಗೋಗಿದೆ ಈ ಚಕ್ರ, ತುಂಬ ಕಷ್ಟ ಆಗೋಗುತ್ತೆ. ಮತ್ತು ಈಗ ಇಬ್ಬರೇ ಇರ್ತಾನಲ್ಲ, ಇನ್ನು ಇದು ಮಾಡ್ಕೊಳೋದಕ್ಕೂ ಕಷ್ಟನೇ. ಎಲ್ಲಾದರೂ ಮುಂದೆ ಹೋಗ್ಬಿಟ್ಟು ಅಲ್ಲಿ ಎಲ್ಲಾದರೂ ಯಾವುದಾದ್ರು ಗ್ಯಾರೇಜ್ ಹತ್ರ ನಿಲ್ಲಿಸ್ಬಿಟ್ಟು ಹಾಕ್ಸ್ಕೊಂತಾರೆ, ಪಂಚರ್ ಹಾಕ್ಸ್ಕೊಂಬಿಡ್ತಾರೆ. ಈಗ ಇಷ್ಟೊತ್ತು ಬಂದು ನಾ ಇಲ್ಲೇ ಮಾತಾಡಿದ್ರು ಈ ಥರ, ನಾವು ಅವ್ರು ಹೋಗ್ತಿದ್ವಿ ಫಸ್ಟು ಮಂಗಳೂರಿಂದ ಫುಲ್ ಚೆನ್ನೈ, ಚೆನ್ನೈಗೆ ಗೂಡ್ಸ್ ಟ್ರೈನ್ ಹಾಕ್ಬಿಟ್ಟು ಟ್ರೈನ್ ಇದಕ್ಕೆ ಲಾರಿ ಅದು ಹಾಕ್ಸ್ಬಿಟ್ಟು ಮೇಲೆ ಅಲ್ಲೋಗಿ ಚೆನ್ನೈಯಲ್ಲಿ ಇದು ಮಾಡ್ಕೊಂಡು ಚೆನ್ನೈಯಲ್ಲಿಂದ ಎಲ್ಲ ಎಲ್ಲಿ ಹೇಳಿದರೆ ಅಂದರೆ ಲೋಕಲಲ್ಲೇ ಓಡಾಡ್ತಾಯಿದ್ದು, ಚೆನ್ನೈಯಲ್ಲೇ ಓಡಾಡ್ತಾಯಿದ್ದು ಅಲ್ವಾ. ಟ್ರೈನಲ್ಲಿ ಓಡಾಡುತ್ತಾ ಇದ್ದರಿಂದ ಅವ್ರಿಗೆ ಅಷ್ಟೊಂದು ಅಂದರೆ ಟ್ರಾವೆಲಿಂಗಲ್ಲಿ ಅಷ್ಟೊಂದು ಐಡಿಯಾ ಇಲ್ಲ. ಈಗ ಪಟ್ಟ ಕಷ್ಟ ಆಗೋಗುತ್ತೆ ಪಾಪ ಅವ್ರಿಗೆ. ಈಗ ನೋಡಿ ಇಲ್ಲಿಂದ ಮಂಗಳೂರಿಗೆ ಅಲ್ಲಿ ಹತ್ರ 1000 ಕಿಲೋಮೀಟ್ರ್ ಏನೋ ಇದೆ, 1000 ಕಿಲೋಮೀಟ್ರ್ಗೆ ಒಬ್ಬರೇ ಅಂದರೆ ಸಿಂಗಲ್ ಡ್ರೈವರೇ ಅವ್ರೊಬ್ಬರೇ ಓಡಿಸ್ಬೇಕಂದ್ರೆ ಅಷ್ಟೇ, ಅಂದರೆ ಹೋಗ್ಬೋದು ಆರಾಮಾಗಿ 2 ದಿನ ಹೋಗ್ತಾರೆ. ಬಟ್ ಈ ಥರ ಪಂಚರ್ ಆದರೆ ಈ ಥರ ತಲೆನೋವು ಅದು. ಈಗ ಅವ್ನು ಬಿಲ್ ಬೇಗ ಬಿಲ್ ಕೊಟ್ಟರೆ ಈಗ ಹೋಗ್ಬಿಟ್ಟು ಅಲ್ಲಿ ಹಾಕ್ಸ್ಕೊಬೋದು. ಏನು ಫುಲ್ ಇದೇನೋ ಆಯ್ತಂದರೆ ಮತ್ತು ಆ ವೀಲಿಂದ ಪಕ್ಕ ಅದ್ರ ಪಕ್ಕದಲ್ಲಿ ಇದೆಯಲ್ವಾ ಇದು ನೋಡಿ, ಈ ಕಡೆ ಇದೆ ಅಂದರೆ ಇದ್ರ ಪಕ್ಕದಲ್ಲಿ ಇದೆಯಲ್ವಾ ವೀಲು, ಇದು ಪಂಚರ್ ಆಗಿದೆ ಅಂದರೆ ಅದು ಏನಾದರೂ ಇದರ ವೆಯ್ಟ್ ಎಲ್ಲ ಅದ್ರ ಮೇಲೆ ಬೀಳುತ್ತೆ ಆಗ ಜಾಸ್ತಿ, ಆಗ ಟೈರು ಬ್ಲಾಸ್ಟ್ ಆಗ್ಬಿಡುತ್ತೆ, ಅದು ಬ್ಲಾಸ್ಟ್ ಆಗ್ಬಿಡುತ್ತೆ, ಹೇಳೋದಕ್ಕಾಗಲ್ಲ. ಅದರಿಂದ ಈಗ ಅವರು ಬಿಲ್ ಬಂದಿದ್ರು ಪಾಪ, ಅವ್ರು ಹೋಗಿ ಬೇಗ ಹೋಗಿ ಪಂಚರ್ ಹಾಕ್ಸ್ಕೊಬೋದಾಗಿತ್ತು, ಅದು ನಿಧಾನಕ್ಕೆ ಆಗ್ತಾಯಿದೆ, ಏರ್ ಇಳಿತಾ ಇದೆ. ಲೇಟ್ ಮಾಡ್ತಾಯಿದ್ರೆ ಪಾಪ ಇವ್ರಿಗೆ ತುಂಬ ಎಫೆಕ್ಟ್ ಆಗೋಗ್ಬಿಡುತ್ತೆ, ಇವರು ಈಗ ತಾನೇ ಟೀ ಕುಡಿಯೋದಕ್ಕೆ ಹೋದರು. ಅಷ್ಟ ಟ್ರಾವೆಲಿಂಗಲ್ಲಿ ಸಿಂಗಲ್ ಹೋಗ್ಬೇಕಂದ್ರೆ ನೋಡಿ, ಈಗ ಇದು ಪಂಚರ್ ಆಗಿದೆ ಇದರಲ್ಲಿ. ಈಗ ಅವರು ಬೇಗ ಆದಷ್ಟು ಬೇಗ ಹೋಗಿ ಎಲ್ಲಾದರೂ ಹಾಕ್ಸ್ಕೊಬೇಕಾಗುತ್ತೆ, ಇಲ್ಲ ಅಂದರೆ ಅದ್ರ ಪಕ್ಕದಲ್ಲಿ ಇದು ಕೂಡ ಪಂಚರ್ ಆಗೋಗ್ಬಿಡುತ್ತೆ. ಅದು ಪಂಚರ್ ಆಯಿತು ಅಂದರೆ ಮತ್ತೆ ಇನ್ನು
ಮುಂದೆ ಹೋಗೋಕ್ಕಾಗಲ್ಲ. ಮತ್ತೆ ಏನಾದರೂ ಅದು ಇದೇನಾದರೂ ಬಂತಂದರೆ, ಹೌಸಿಂಗ್ದು ಏನಾದರೂ ಟೈರ್ಸ್ ಏನನ್ನು ಇದೆ ಪಂಚರ್ ಆದ ಬ್ಲಾಸ್ಟ್ ಆಯ್ತು ಅಂದರೆ ಯಾವುದಾದ್ರೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಅವರು ಇನ್ನು ಟೈರ್ಸ್ ಎಲ್ಲ ಬ್ಲಾಸ್ಟ್ ಆದಮೇಲೆ ಹೊಸ ಟೈರ್ಸೇ ಹಾಕ್ಸ್ಬೇಕಾಗುತ್ತೆ. ಒಂದು ಟೈರ್ ಬಂದು ಹತ್ತತ್ರ 30-40 ಸಾವಿರ ಸೆಕೆಂಡ್ಸಲ್ಲಿ ತೊಗೊಂಡ್ರು ಅಷ್ಟಿರುತ್ತೆ. ಸೆಕೆಂಡ್ಸಲ್ಲಂದರೆ ಶೋರೂಮ್ ತೊಗೊಂಡ್ರೆ ಅಷ್ಟಿರುತ್ತೆ, ಸೆಕೆಂಡ್ಸಲ್ಲಿ ಒಂದು 12,000-20,000 ಆ ಥರ ಇರುತ್ತೆ. ಅದು ಒಳ್ಳೆ ಬಟನ್ ಟೈರ್ ಬೇಕಾದರೆ. ನಮ್ಮ ಗಾಡಿಗೆ ಆದರೆ ಫುಲ್ ಪ್ಯಾಕ್ ಆಗೋಗಿದೆ. ಇನ್ನು ನಮ್ಮದು ಯಾವಾಗ ಬಿಡ್ತಾನೋ ಗೊತ್ತಿಲ್ಲ, ಅವನು ಬಿಲ್ ಯಾವಾಗ ಕೊಡ್ತಾನೋ, ಅವನು ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಕೋತಿಗಳಿದ್ದಾವೆ ಬಟ್ ರ್ಯಾಶು, ಅವು ಸುಮ್ಮನೆ ನೋಡಿದ್ರೆ ಸಾಕು ಹಂಗೆ ಬಂದ್ಬಿಡುತ್ತೆ, ಮೇಲೇ ಬಂದ್ಬಿಡುತ್ತೆ. ಆಗಲೇ ಅಲ್ಲಿ ಒಬ್ಬ ಟೀ ಏನು ಹೋದ ಆ ಕಡೆ ಹೊರಗಡೆ ಏನು ಮರದ ಹತ್ರ ಹೋಗ್ತಾ ಇದ್ದ, ಅಲ್ಲಿ ಕೋತಿ ಒಂದು ಹಂಗೆ ಅಟ್ಟಾಡ್ಸ್ಕೊಂಡು ಬಂದ್ಬಿಡ್ತದ್ದು. ಸುಮ್ಮನೆ ಹೋಗ್ತಾ ಇದ್ದಿದ್ದ ಅವ್ನ ಪಳಗವನು ನೋಡಿ, ಅಲ್ಲೇ ಇದೆ ನೋಡಿ, ಕಾಣಿಸಲ್ಲದು ಇದು ಕಾಣಿಸುತ್ತೆ. ಹಾಂ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಬರ್ತಾ ಇದೆ ನೋಡಿ. ಕೋತಿ ಓಡಿಸ್ಕೊಂಡು ಬಂದ್ಬಿಟ್ಟಿದೆ ಆಗಲೇ ಅವನ್ನ, ಒಬ್ಬಟ್ಟೆ ಭಯ ಬಿದ್ದ ಅವ್ನು ಯಾರೋ ಇದರಲ್ಲಿ ಹಿಂದೆ ಪಾಪ ಚಿಕ್ಕ ಹುಡುಗನೇ ಕಾಂಟ. ಇಲ್ಲೇ ತೂಕ ಮಾಡೋದು ಎಲ್ಲ ಮಿಷಿನ್ ಇಲ್ಲೇ ಇದೆ ಅಲ್ವಾ, ಕಂಪ್ನಿ ಅಂದಮೇಲೆ ಆಲ್ಮೋಸ್ಟ್ ಎಲ್ಲ ಇದ್ದೇ ಇರುತ್ತೆ. ಇಲ್ಲೇ ಪಾಪ ಅವ್ನ ಗಾಡಿ ಎಲ್ಲಿ ಇದೆ ಹತ್ತು ಬಿಡ್ತೋ ಗೊತ್ತಿಲ್ಲ, ಬಟ್ ಎಲ್ಲೋ ಐರನ್ ಅಂಗಡಿನಲ್ವಾ, ಐರನ್ ಕಂಪ್ನಿ ಅಲ್ವಾ, ಎಲ್ಲಾದರೂ ಒಂದು ಸ್ವಲ್ಪ ಇದಾದರೂ ಟೈರ್ ಅಷ್ಟೇ ಪಂಚರ್ ಆಗ್ಬಿಡುತ್ತೆ. ನಮ್ಮದು ನೋಡಿ ಬೇರೆ ಟೈರ್ ಫುಲ್ಲು ಇದಾಗೋಗಿದೆ, ಫ್ಲ್ಯಾಟಾಗಿ ಹೋಗಿದೆ, ಎಲ್ಲಿ ಇದಾಗುತ್ತೋ ಗೊತ್ತಿಲ್ಲ. ಅವ್ರಿಗೆ ಐಡಿಯಾ ಇರುತ್ತೆ ಬಿಡಿ, ಓಡಾಡಿರ್ತಾರೆ ಇದೇ ರೋಡಲ್ಲೇ ನಮ್ಮ ಓನರು, ಅವ್ರಿಗೆ ಅದರಿಂದ ಐಡಿಯಾ ಇರುತ್ತೆ ಎಲ್ಲಿ ಪಂಚರ್ ಆದರೆ ಎಲ್ಲಿ ಇದು ಮಾಡಿಸ್ಕೊಬೇಕು ಎಲ್ಲಿಗೆ ಅಂತ. ಎಲ್ಲ ಪರಿಚಯ ಇದ್ದಾರೆ ಈ ರೋಡಲ್ಲಿ, ಯಾಕಂದರೆ ಅವರು ಕಂಟಿನ್ಯೂಸ್ ಆಗಿ ಹೈದರಾಬಾದು ಈ ಥರ ಬ್ಯಾಂಗ್ಳೂರು ಆ ಥರಲ್ಲಿ ಲೋಡ್ ಜಾಸ್ತಿ ಹೋಗೋದವರು. ಅದರಿಂದ ಹೇಳೋದೇ ಮರ್ತೆ ಪಾಪ ಅವ್ರದ್ದು, ಈಗ ಮಂಗಳೂರಲ್ವಾ ಇವ್ರಿಗೆ ಇದು ಬೇರೆ ಪಂಚರ್ ಆಗ್ಬಿಟ್ಟು, ಸಾರಿ ಮೊಬೈಲ್ ಬೇರೆ ಕಳ್ತನ ಆಗ್ಬಿಟ್ಟಿದೆ, ಬಳ್ಳಾರಿಯಲ್ಲಿ ಕಳ್ತನ ಆಗಿರೋದು ಮೊಬೈಲ್ ಕಳ್ತನ ಆಗ್ಬಿಟ್ಟಿದೆ. ಅವ್ರಿಗೆ ಫೋನ್ ಮಾಡೋದಕ್ಕೆ ಫೋನು ಇಲ್ಲ, ಈಗ ಅವ್ರು ಕಾಲ್ ಮಾಡಬೇಕಾದಾಗೆಲ್ಲ ಬಂದು ನನ್ನ ಹತ್ರನೇ ಕಾಲ್ ಮಾಡಿಸ್ಬೇಕು, ನನ್ನ ಹತ್ರನೇ ಮಾಡಿಸಿದ್ರು ಪಾಪ. ಮೊಬೈಲ್ ಬೇರೆ ಇಲ್ಲ, ಏನಿಲ್ಲ, ಹೆಂಗ್ ಮಾಡ್ತಾರೋ, ಎಲ್ಲಾದರೂ ಆರ್ ಟಿ ಓ ಹಿಡಿದ್ಬಿಟ್ರೆ ಮತ್ತೆ ಏನಾದರೂ ಇದು ಆರ್ ಟಿ ಓ ಹಿಡಿಯೋದು ಇಲ್ಲ ಅಷ್ಟೊಂದು ಸಾಮಾನ್ಯವಾಗಿ, ಯಾಕಂದರೆ ಅವ್ರದ್ದು ನಾರ್ಮಲ್ ಟನ್ನೇ ಹಾಕ್ಸಿರೋದು, ಎಷ್ಟು ಪಾಸಿಂಗ್ ಟನ್ನೇ ಹಾಕ್ಸಿರೋದು ಅವರು. ಪಾಸಿಂಗ್ ಟನ್ ಅಂದರೆ 12-wheel ಬಂದು 25 ಟನ್ ಇರುತ್ತೆ, 25 ಟನ್ನೇ ತಾನೇ, ಏನು ಪ್ರಾಬ್ಲಮ್ ಏನಿರಲ್ಲ. ಬಟ್ ಏನಾದರೂ ಹಿಡಿದ್ರೂ ಸ್ವಲ್ಪ ಈಗ ಅವ್ರಿಗೇನಂತ ತಕ್ಷಣ ಕಾಲ್ ಮಾಡಬೇಕಂದ್ರೆ, ಬಟ್ ಅವ್ರ ಹತ್ರ ಈಗ ಮೊಬೈಲ್ ಬೇರೆ ಇಲ್ಲ, ಅದರಿಂದ ಸಿಗ್ತ ನಾನು ರಾತ್ ನೈಟಿಂದ ಅಷ್ಟೇ ಬಂದು ನೈಟೇ ಬಂದು ಸಿಕ್ಕಿದ್ರು. ಅವರು ಬಂದ್ಬಿಟ್ಟು ಕನ್ನಡದಲ್ಲೇ ಮಾತಾಡ್ಸಿದ್ರು, ನನಗೂ ಕನ್ನಡ ಅಂದರೆ ಫಸ್ಟ್ ಕನ್ನಡದವ್ರಿಗೆ ಸಪೋರ್ಟ್ ಮಾಡೋದು, ಕನ್ನಡ ನಾನು ಕನ್ನಡದವ್ನ ಕನ್ನಡದವ್ರಿಗೆ ಸಪೋರ್ಟ್ ಮಾಡಲೇಬೇಕು. ಎಲ್ಲೇ ಹೋದರೂ ಅಷ್ಟೇ ಕರ್ನಾಟಕದವ್ರು ಸಿಕ್ಕಿದ್ರೆ ಒಂದು ಸ್ವಲ್ಪ ಖುಷಿ ಆಗುತ್ತೆ, ಬಟ್ ಹಂಗೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಏನಾದರೂ ಅವ್ರು ಅಷ್ಟು ಪ್ರಾಬ್ಲಮ್ ಬಂದ್ರೂ. ಅದರಿಂದ ಬಂದು ನಿನ್ನೆ ನೈಟಿಂದ ನನ್ನ ಫೋನಲ್ಲೇ ಅವ್ರು ಯಾರಿಗೋ ಅವ್ರ ಓನರ್ಗೆ ಮತ್ತು ಯಾರ್ಯಾರಿಗೋ ಕಾಲ್ ಮಾಡ್ತಾಯಿದ್ರು, ಅದು ಬೇರೆ ಅವರು ಇದರಲ್ಲಿ ಫಾಸ್ಟ್ಯಾಗಲ್ಲಿ ಇದು ಚಾರ್ಜ್ ಇದಕ್ಕೆ ಖಾಲಿ ಆಗೋಗಿದೆ, ಕರೆನ್ಸಿ ಖಾಲಿ ಆಗೋಗಿದೆ. ಮತ್ತು ಬಂದು ಅವರು ನಮ್ಮ ಹತ್ರ ಮಾಡಿಸ್ತೀನಿ ಅಂತ ಮತ್ತು ಅವ್ರ ಓನರ್ಗೆ ಹೇಳಿದ್ರು, ಬೇಡ ನಾನೇ ಮಾಡ್ತೀನಿ ಅಂತೇಳ್ಬಿಟ್ಟು ಅವ್ರ ಓನರ್ ಅಂದ, ಅದರಿಂದ ಸರಿ ಅಂತೇಳ್ಬಿಟ್ಟು ಓಕೆ ಅಂತೇಳ್ಬಿಟ್ಟು ನಾನು ಅವರೇ ಮಾಡಿದ್ರು. ಇದು ಏನಾದರೂ ಫಾಸ್ಟಾಗಿಲ್ಲ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಅಷ್ಟೇ, ಎಲ್ಲ ಕಡೆಯೂ ಫಾಸ್ಟಾಗಿ ಎಲ್ಲಿ ಕ್ಯಾಶ್ ಇಸ್ಕೊಳೋದಿಲ್ಲ, ಅಷ್ಟೊಂದು ಸಾಮಾನ್ಯವಾಗಿ ಕಡಿಮೆ ತೊಗೊತಾರೆ ಬಟ್ ಕಡಿಮೆ ತೊಗೊತಾರೆ. ನಾನು ಬಂದಿದ್ದು ಹೈದರಾಬಾದ್ ಟು ಇದರಲ್ಲಿ ಬಂದಿದ್ದು, ಅಲ್ಲಿ ಎರಡು ಹತ್ರನೂ ಅಷ್ಟೇ ಫಾಸ್ಟಾಗಲ್ಲಿ ರೀಚಾರ್ಜ್ ಖಾಲಿ ಆಗಿದೆ ಅಂತೇಳ್ಬಿಟ್ಟು ಅವರು ಕ್ಯಾಶ್ ಮಾತ್ರ ಇಸ್ಕೊಳಲ್ಲ, ಬಟ್ ಸೈಡ್ಗೆ ಹೋಗಿ ಹಾಕ್ಸ್ಕೊಂಡು ಅಲ್ಲೇ ಇರ್ತಾರಲ್ವಾ ಹೈವೇಗಳಲ್ಲಿ ಎಲ್ಲ ಅಷ್ಟೇ ಟೋಲ್ ಹತ್ರ ಎಲ್ಲ ಕಡೆಯೂ ಇದ್ದೇ ಇರ್ತಾರೆ ಅವರು ಫಾಸ್ಟ್ಯಾಗ್ ಅವರು ಅವರು ಅಲ್ಲೇ ಇದಾಕೊಂಡಿರ್ತಾರಲ್ವಾ ಹೋಗಿ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡ್ಸ್ಕೊಬೇಕಾಗುತ್ತೆ. ಬಟ್ ರೀಚಾರ್ಜ್ ಮಾಡಿಸ್ಕೊಂಡು ಅದೆಷ್ಟು ಒಂದು ಹಾಫ್ ಅನ್ ಅವರ್ ಒನ್ ಅವರ್ ವೆಯ್ಟ್ ಮಾಡಲೇಬೇಕಾಗುತ್ತಲ್ಲಿ. ಅದರಿಂದ ಅವ್ರಿಗೆ ನೈಟ್ ಪಾಪ ಅವರು ಇಲ್ಲೇ ಕಾಲ್ ಮಾಡಿ ರೀಚಾರ್ಜ್ ಮಾಡಿಸ್ಕೊಂಡ್ರು, ಏನು ಪ್ರಾಬ್ಲಮ್ ಇಲ್ಲ. ಅದು ಅವರು ಯಾವಾಗಲೂ ಗೂಡ್ಸ್ ಟ್ರೈನಲ್ಲಿ ಹೋಗ್ತಾ ಇದ್ದಿದ್ದರಿಂದ ಅವ್ರಿಗೆ ಅಷ್ಟೊಂದು ಐಡಿಯಾ ಇಲ್ಲ ಇದು ಡೀಸೆಲ್ ಎಷ್ಟು ಮೈಲೇಜ್ ಕೊಡುತ್ತೆ ಏನು ಅದೇನು ಐಡಿಯಾ ಇಲ್ಲ ಅವ್ರಿಗೆ. ಬಂದು ಎಲ್ಲ ನನಗೆ ಕೇಳಿದ್ರು ನಿನ್ನೆ, ನನಗೂ ಅಷ್ಟೊಂದು ಐಡಿಯಾ ಇಲ್ಲ, ಇರೋದ್ರಲ್ಲಿ ಹೇಳಿದೆ ಅವ್ರ ಮೇಲೆ ಆಗೇ ಆಗುತ್ತೆ, ಕನ್ಫರ್ಮ್ ಆಗಿ ಆಗೇ ಆಗುತ್ತೆ. ಯಾಕಂದರೆ ಅವರು ಯಾರು ಬಂದು ಇಲ್ಲಿ ಇದು ಮಾಡೋರೇ ಇಲ್ಲ, ಬಿಲ್ ಇದು ಬಿಲ್ ಕೊಡೋರು ಬೇಗ ಕೊಡಬೇಕು, ಬಿಲ್ ಕೊಟ್ರೇ ಬೇಗ ಆದಷ್ಟು ಬೇಗ. ಇನ್ನು ಮತ್ತೆ ಇನ್ನು ಹೈದರಾಬಾದ್ ಇನ್ನು ಸಾರಿ ತುಮಕೂರು ನಮಗೆ ಇಲ್ಲಿಂದ ಒಂದು 600 kilometers ಇದೆ ಅನಿಸುತ್ತೆ. ಆರಾಮಾಗಿ ನಿಧಾನ ಹೋಗೋಣ. ಆಗ ಅಲ್ಲಿ ನಿಂತಿದ್ದಾರೆ ನೋಡಿ ಅವರು, ಪಾಪ ಅವ್ರಿಗೆ ಏನಂದ್ರೆ ಏನು ಐಡಿಯಾ ಇಲ್ಲ. ಬಟ್ ಅವ್ರು ಮಂಗಳೂರು ಸ್ಟೈಲಲ್ಲಿ ಮಾತಾಡೋದು ಒಂಥರ ಒಂದು ಸ್ವಲ್ಪ ಮುದ್ದಾಗಿ ಮಾತಾಡ್ತಾರೆ. ಯಾರೇ ಆಗಲಿ ನಮ್ಮ ಈ ಕಡೆ ನಾರ್ತ್ ಕಡೆ ಹೋಗ್ತಾ ಇದ್ದಂಗೆ ಕರ್ನಾಟಕ ಆ ಕಡೆ ಉತ್ತರ ಕರ್ನಾಟಕ ಹೋಗ್ತಾ ಇದ್ದಂಗೆ ಒಂಥರ ಅವರೆಲ್ಲ ಮಾತಾಡೋದೆಲ್ಲ ಒಂಥರ ಸ್ಟೈಲೇ ಚೇಂಜ್, ನಮ್ಮ ಹತ್ರ ಸ್ಲ್ಯಾಂಗ್ಗಳೇ ಸಿಕ್ಕಾಪಟ್ಟೆ ಇದಾವಲ್ಲ ಆ ಸ್ಲ್ಯಾಂಗಲ್ಲಿ ಚೇಂಜ್ ಆಗ್ತಾ ಇದ್ದಂಗೆ ನಮಗೊಂಥರ ಅನಿಸುತ್ತೆ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ಬಟ್ ಅವ್ರಿಗೆ ನಾರ್ಮಲ್ ಇರುತ್ತೆ, ಬಟ್ ನಮಗೆ ಆ ಥರ ಅನಿಸುತ್ತೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇವರು ಅಂತ.
ಜಸ್ಟ್ ಈಗ ಬಿಲ್ಲುಗಳು ಬಂದವು, ಬಿಲ್ಲು ಬರ್ತಾ ಇದ್ದಂಗೆ ಗಾಡಿ ಎಲ್ಲ ಎಲ್ಲ ಪ್ಯಾಕ್ ಆಗಿತ್ತಲ್ಲ ವಾಪಸ್ಟೆಲ್ಲ, ಪಟ್ಟ ಟಾರ್ಪಲ್ಲೆಲ್ಲ ಕಟ್ಟಿದ್ವಿ, ಅದರಿಂದ ಈಗ ಬರ್ತಾ ಇದ್ದಂಗೆ ಬಿಟ್ಟಿವಿ ಗಾಡಿ. ನಾ ಇಲ್ಲಿಂದ ಅವರಂಗ ಸಾರಿ ತುಮಕೂರು ಬಂದು 600 ಕಿಲೋಮೀಟ್ರ್ ಇದೆ, 608 ಕಿಲೋಮೀಟ್ರ್ ಇದೆ. ಈಗ ನೋಡಿ, ಈಗ ನಾವು ಲೆಫ್ಟ್ ತೊಗೊಂಡು ಲೆಫ್ಟಲ್ಲಿ ಅಂದರೆ ಅದೇ ಸೇಮ್ ರೋಡಲ್ಲಿ ಹೋಗ್ಬೇಕು ಬಂದಿದ್ರಲ್ಲಿ, ಬಟ್ ಅಲ್ಲಿ ಇದ್ರ ಹತ್ರ ಮಾತ್ರ ಒಂದು ಹತ್ರ ಮಾತ್ರ ರೈಟ್ ತೊಗೊಬೇಕು, ಅದು ಪೆನುಗೊಂಡ ಅನ್ನೋ ಒಂದು ಏರಿಯಾ ಹತ್ರ ಮಾತ್ರ ರೈಟ್ ತೊಗೊಬೇಕು, ಯಾಕಂದರೆ ಅಲ್ಲಿಂದ ಅಲ್ಲಿಗಳ ಮೇಲೆ ಹೋಗ್ಲಿ. ಈ ರೇ ಇವತ್ತು ಸ್ಟಾರ್ಟ್ ಆದ್ರಿಂದ ಫಸ್ಟ್ನೇ ಟೋಲ್ ಗೇಟ್, ಇನ್ನು ಸ್ವಲ್ಪ ಮುಂದೆ ಬಂದಿಲ್ಲ, ಒಂದು 5 ಕಿಲೋಮೀಟ್ರ್ ಬಂದಿದೆ ಅಲ್ಲೇ ಟೋಲ್ ಗೇಟ್ ಇದೆ. ಈ ಟೋಲ್ ಗೇಟ್ ಪಾಸ್ ಆಗ್ತಾ ಇದ್ದಂಗೆ ಮುಂದೆ ಇನ್ನು